ಹೇಳ್ತಾ ಇರುವಂತ ಸಾರಾಂಶ ಏನು? ಸೊ ಪ್ರತಿಯೊಂದು ತಂದೆಯರಿಗೆ ಅಂದ್ರೆ ನಮ್ಮ ನಿಮ್ಮೆಲ್ಲರ ಅಪ್ಪಂದ್ರಿಗೆ ಒಂದು ಅನ್ಸಂಗ್ ಹೀರೋ, ಒಂದು ಕುಟುಂಬದಲ್ಲಿ ಒಬ್ಬ ತಂದೆ, ಅವನ ಕಾಂಟ್ರಿಬ್ಯೂಷನ್ ಇವತ್ತು ದೊಡ್ಡದಾಗಿ ಯಾರು ಮಾತಾಡೋದೇ ಇಲ್ಲ, ಅವನು ಎಲ್ಲೂ ಹೇಳ್ಕೊಳ್ಳೋದು ಇಲ್ಲ. ಸೊ ಆ ಥರ ಒಂದು ತಂದೆಯ ವೇದನೆಯನ್ನ ಮತ್ತು ಆ ತಂದೆಯ ಸ್ಯಾಕ್ರಿಫೈಸು ಮತ್ತು ಆ ತಂದೆಯ ಒಂದು ಕಾಂಟ್ರಿಬ್ಯೂಷನ್ ಒಂದು ಕುಟುಂಬಕ್ಕಾಗಲಿ, ಒಂದು ಮಕ್ಕಳ ಬೆಳವಣಿಗೆಗಾಗಲಿ ಎಷ್ಟಿರುತ್ತೆ ಅನ್ನೋದು ಒಂದು ಇಂಪಾರ್ಟೆನ್ಸ್ ಈ ಸಾಂಗಲ್ಲಿ ಹೇಳಿದ್ದೀವಿ. ಮತ್ತು ಸಿನಿಮಾದು ಬಹುಮುಖ್ಯವಾದಂಥ ಹಾಡಿದು. ಸೊ ಆ ಹಾಡನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪಿಸ್ಬೇಕು, ನಿಮ್ಮ ಮೂಲಕ ಅದನ್ನು ಹೇಳಬೇಕು ಅಂತ ಇಡೀ ತಂಡ ಅಂದ್ಕೊಂಡ್ವಿ. ಮತ್ತು ಈ ಹಾಡನ್ನ ಯಾರ ಕೈಯಲ್ಲಿ ಲಾಂಚ್ ಮಾಡಿಸೋದು ಅಂತಾಗ ನಮ್ಮೆಲ್ಲರ ಒಂದು ಕಲೆಕ್ಟಿವ್ ಡಿಸಿಷನ್ ಏನಾಗಿತ್ತು ಅಂದರೆ, ನಮ್ಮ ಅಪ್ಪು ಸರ್ ಅವರ ಎರಡನೇ ಮಗಳು ವಂದಿತಾ ಕೈಲಿ ಲಾಂಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಯಾಕಂದರೆ ಒಂದು ಒಂದು ತಂದೆ ಮೇಲಿರುವಂಥ ಹಾಡು, ಸೊ ಅವ್ರು ಮಾಡಿದ್ರೆ ಅದಕ್ಕೊಂದು ಸೂಕ್ತವಾದಂಥ ಒಂದು ಅರ್ಥ ಇರುತ್ತೆ ಅಂತ ಎಲ್ಲರೂ ಭಾವಿಸಿ ಇವತ್ತು ಅವರೂ ಖುಷಿಯಿಂದ ಒಪ್ಪಿ ಬಂದು, ಯಾಕಂದರೆ ಎಲ್ಲೂ ನೀವು ನೋಡಿರಂಗೆ ಅವರೆಲ್ಲೂ ಆಚೆ ಬರಲ್ಲ, ಸೊ ಸಿನಿಮಾಯಿಂದ ಆದಷ್ಟು ದೂರನೇ ಇದ್ದರು. ಬಟ್ ಇದೊಂದು ಪರ್ಟಿಕ್ಯುಲರ್ ಹಾಡಿಗೆ ವಂದಿತಾ ಅವರು ಬಂದು ಇವತ್ತು ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದೊಂದು ನನಗೆ ನಮ್ಮ ತಂಡಕ್ಕೆ ಗುರುವಿಗೆ ಎಲ್ಲರಿಗೂ ಖುಷಿಕರವಾದಂಥ ವಿಷಯ. ಎರಡನೇ ವಿಷಯ ನಾವು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿರೋದು, 21ನೇ ತಾರೀಕು ಟ್ರೈಲರ್ ಕೂಡ ಬರುತ್ತೆ ನಿಮ್ಮ ಸಮ್ಮುಖದಲ್ಲೇ, ಅದನ್ನು ನೀವು ಕೈ ಹಿಡಿದು ನಡೆಸಿ. ಮತ್ತು ಮೈನ್ ನಮ್ಮ ಈವೆಂಟ್ ಬಂದು 23 ಮಾರ್ಚ್ ಶನಿವಾರ ಹೊಸಪೇಟೆನಲ್ಲಿ ಯುವ ಸಂಭ್ರಮ ಅಂತ ಯುವ ಪ್ರೀ ರಿಲೀಸ್ ಇವೆಂಟ್. ಸೊ ಅಲ್ಲೂ ತಮ್ಮ ಸಮ್ಮುಖದಲ್ಲೇ ಪ್ರತಿಯೊಂದು ನಡೆಯುತ್ತೆ. ಸೊ ನೀವು ಬಂದು ಎಲ್ಲರೂ ಹರಿಸಿ ಅಲ್ಲಿಂದ ಈ ಸಿನಿಮಾ ಒಂದೇ ವಾರದಲ್ಲಿ ಅಂದರೆ 23rd ಅಂದರೆ 29th ರಿಲೀಸ್ ಆಗ್ತಿದೆ. ಸೊ ನಿಮ್ಮಗಳ ಸಪೋರ್ಟು, ಸೊ ಇವತ್ತಿಂದ ನಿಮ್ಮ ಜೊತೆ ನಮ್ಮ ಪ್ರತಿ ದಿನ ಪ್ರತಿ ಮೂಮೆಂಟ್ ನಮ್ಮ ಸಿನಿಮಾದ ಎಲ್ಲ ಪ್ರಚಾರದ ವಿಷಯಗಳು ಇಂಟರ್ವ್ಯೂಗಳು ಪ್ರತಿಯೊಂದು ಇವತ್ತಿಂದ ಚಾಲ್ತಿ ಆಗುತ್ತೆ. ಸೊ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಕೈ ಹಿಡಿದು ನಡೆಸಿ, ಹೆಚ್ಚೆಚ್ಚಿನ ರೀತಿಯಲ್ಲಿ ಜನಗಳಿಗೆ ತಲುಪಿಸಿ, ನಿಮ್ಮ ಮೂಲಕ ಇಲ್ಲಿನ ತಗೊಂಡಂಥ ಆನಂದ ಆಡಿಯೋ ಸಂಸ್ಥೆಗೂ 25 ವರ್ಷ, ಅವ್ರದ್ದು 25ನೇ ವರ್ಷದಲ್ಲಿದ್ದೀವಿ. ಸೊ 23ನೇ ತಾರೀಕು ಅವ್ರದ್ದು 25 ವರ್ಷದ ಸಂಭ್ರಮಾಚರಣೆ ಇದೆ. ಸೊ ಕಂಗ್ರ್ಯಾಚುಲೇಷನ್ ಸರ್, 25 ವರ್ಷ, ವೆರಿ ಬಿಗ್ ಜರ್ನಿ. ಸೊ ಪ್ರೀ ರಿಲೀಸ್ ಈವೆಂಟ್ಗೂ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ, ಟ್ರೈಲರ್ ಲಾಂಚ್ಗೂ ತಮ್ಮೆಲ್ಲರ ಆಶೀರ್ವಾದ ಇರಲಿ, ಮತ್ತು ಈ ಸಾಂಗ್ಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.